ನಮಸ್ಕಾರ ಸ್ನೇಹಿತರೆ, ಸದ್ಯ ಬ್ಯೂಟಿಫುಲ್ ಹೆಂಡತಿಯ ಒಂದು ಮಂಚದಾಟ ಹೌದು ಆದರೆ ಹಾಗಿದ್ದೇನು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಒಂದು ಮನೇಲಿ ಗಂಡ ಹೆಂಡತಿ ಇಬ್ಬರು ವಾಸವಾಗಿರ್ತಾರೆ. ಮದುವೆಯಾಗಿ ಸುಮಾರು 3-4 ವರ್ಷಗಳು ಕೂಡ ಕಳೆದಿರುತ್ತದೆ. ಹೀಗೆ ದಿನನಿತ್ಯ ನಡೀತಿರುತ್ತೆ. ಅವರು ಸ್ವಲ್ಪ ಸಂಸಾರದಲ್ಲಿ ಕೂಡ ಸ್ವಲ್ಪ ವಿರಾಸ ಬರ್ತಿರುತ್ತೆ. ಗಂಡ ಆಫೀಸ್ ಕಡೆ ಹೋದರೆ ಹೆಂಡತಿ ಯಾವಾಗಲೂ ಕೂಡ ಇವನು ಯಾವುದಕ್ಕೂ ಕೂಡ ಬರ್ತಾ ಇದೇ ಮಾಡಲ್ಲ, ಯಾವುದಕ್ಕೂ ಅವನು ಇದು ಮಾಡ್ತಿಲ್ಲ ಅಂತ ಹೇಳಿ ಅವನ ಮೇಲೆ ಬೇಸರ ಪಡಿಸ್ತಾ ಇರ್ತಾರೆ. ಯಾವಾಗಲೂ ಅವಳು ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ ಅಂತ ಇದು ಮಾಡ್ತಿರ್ತಾರೆ. ಕೊನೆಗೆ ಒಂದು ದಿನ ವಾಟ್ಸಪ್ನಲ್ಲಿ ಕೂಡ ಫೋಟೋ ಇದು ಮಾಡ್ತಾಳೆ. ಕೊನೆಗೆ ವಾಟ್ಸಪ್ನಲ್ಲಿ ಒಂದು ದಿನ ಒಬ್ಬ ಹುಡುಗ ಪರಿಚಯ ಆಗ್ತಾನೆ. ಆ ವಾಟ್ಸಪ್ನಿಂದ ಇಬ್ಬರು ಮಾತಾಡಿಕೊಂಡು ಗಂಡನಿಗೆ ಗೊತ್ತಿದ್ದ ರೀತಿ ಮನೆಗೆ ಒಂದು ದಿನ ಕರೆಸ್ಕೊತಾರೆ. ಆಗ ಹುಡುಗನ ಕೂಡ ನೋಡೋ ಹ್ಯಾಂಡ್ಸಮ್ ಆಗಿರ್ತಾನೆ, ಆಂಟಿನ ಕೂಡ ನೋಡೋ ಚೆನ್ನಾಗಿರ್ತಾಳೆ. ಇಬ್ಬರು ಸೇರಿ ಮಂಚದಟ್ಟನ್ನು ಆಡ್ತಾರೆ. ಹೀಗೆ ಅವರ ಕನೆಕ್ಟು ಸೋಷಿಯಲ್ ಮೀಡಿಯಾದಲ್ಲಾಗಿ ಹೀಗೆ ನಡೀತಾ ಹೋಗುತ್ತೆ. ಒಂದು ದಿನ ಅವನೇ ಅವನಿರೋ ಜಾಗಕ್ಕೆ ಕರೆಸ್ಕೊತಾರೆ. ಕರೆಸ್ಕೊಂಡು ಅಲ್ಲೂ ಕೂಡ ಮಂಚದಟ್ಟನ್ನು ಮಾಡಿ ವಿಡಿಯೋ ಮಾಡಿ ನಂತರ ಆ ವಿಡಿಯೋನ ಕಳಿಸಿ ಹೇಳ್ತಾನೆ, ಈ ವಿಡಿಯೋನ ನೀನು ಗಂಡನ ಕಳಿಸ್ತೀನಿ. ಆ ಗಂಡನ ಕಳಿಸ್ಬಾರ್ದು ಅಂತಂದರೆ ನನಗೆ 5 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಅಂತ ಹೇಳಿದಾಗ ನೀನು ಇಷ್ಟು ನೀಚ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಅವನ ಮಾತು ಹೇಳಿದ್ದಕ್ಕೆ ಇಲ್ಲ ನನಗೆ ದುಡ್ಡು ಬೇಕು, ದುಡ್ಡು ಕೊಡಲಿಲ್ಲ ಅಂತಂದರೆ ನಾನು ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ, ಇಲ್ಲ ಏನು ಮಾಡ್ತೀಯ ನೀನು ಡಿಸೈಡ್ ಮಾಡು ಅಂತೇಳಿ ಅವನು ಹೇಳ್ತಾನೆ. ಆಗ ಅವನು ಆ ಪದವನ್ನು ಹೇಳಿದ್ದಕ್ಕೆ ಸರಿ ಆಯಿತು ಹಂಗಾರೆ ಏನು ಮಾಡಬೇಕು ಅಂತ ಕೇಳಿ ಕೇಳಿದಾಗ 5 ಲಕ್ಷ ಕಳಿಸು ಅಂತ ಹೇಳಿ 5 ಲಕ್ಷ ಅಂತಿಲ್ಲ 2 ಲಕ್ಷ ಕೊಡ್ತೀನಿ ಅಂತ ಹೇಳಿ 2 ಲಕ್ಷ ತೀರ್ಮಾನ ಆಗಿ ನಂತರ ಅಲ್ಲಿಗೆ ಇದು ಎಡ್ ಆಗುತ್ತೆ. ಅವ್ರು ಇದೇ ರೀತಿ ಎಲ್ಲ ಗೃಹಿಣಿಯರು ಹಿಂಗೆ ಮಾಡ್ತಾ ಬರ್ತಾನೆ. ನೋಡಿದ್ರೆ ಸ್ನೇಹಿತರೆ, ಮನೆಯಿದ್ದ ಗೃಹಿಣಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದಂಥ ಹುಡುಗ ಏನೆಲ್ಲ ಮಾಡ್ದ ಅಂತ. ಹಾಗಾದರೆ ಈ ಕತೆ ನಿಮಗೆ ಇಷ್ಟ ಕಂಡಿದ್ದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.